राष्ट्रीय डैरी अभिवृद्धि मंडली कर्नाटक राज्य सहकार एण्णे बीज बेळेगारर महामंडली मत्तु बेंगळूरु कृषि विश्वविद्यालय जंटी सहयोगदल्लि सनफ्लवर् हाइब्रिड KBSH 41 वाणिज्यीकरण ओप्पंदक्के बेंगळूरिनल्लिंदु सही हाकलायितु। ಕಾರ್ಯಕ್ರಮದಲ್ಲಿ ಕೇಂದ್ರ ಕೃಷಿ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ, ರಾಜ್ಯದ ಕೃಷಿ ಸಚಿವ ಬಿಸಿ ಪಾಟೀಲ್ ಹಾಗೂ ಕರ್ನಾಟಕ ರಾಜ್ಯ ಎಣ್ಣೆ ಬೀಜ ಬೆಳೆಗಾರರ ಮಹಾಮಂಡಳದ ಅಧ್ಯಕ್ಷ ಅಣ್ಣಾ ಸಾಹೇಬ್ ಶಂಕರ್ ಜೊಲ್ಲೆ, ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಮೀನೇಶ್ ಶಾ ಹಾಗೂ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಸ್ ರಾಜೇಂದ್ರ ಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು। ಬಳಿಕ ಸಚಿವೆ ಶೋಭಾ ಕರಂದ್ಲಾಜೆ ದೇಶದಲ್ಲಿ ಅಡುಗೆ ಎಣ್ಣೆಯ ಅಭಾವ ನೀಗಿಸಲು ಇತರ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತಿದೆ, ರೈತರಿಗೆ ಉತ್ತಮವಾದ ಬಿತ್ತನೆ ಬೀಜ ಪೂರೈಕೆ ಮತ್ತು ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವ ಅಗತ್ಯ ಇದೆ ಎಂದರು। ಯಾರಾದರೂ ಫ್ಯಾಕ್ಟರಿ ಆಗಲಿ, ಆದರೆ ಭಾರತ ಯಾವತ್ತಾದರೂ ಒಂದು ಸಂದರ್ಭದಲ್ಲಿ ಕೆಟ್ಟ ಕಾಲದಲ್ಲಿ ನಾವು ಹೊರದೇಶದ ಯಾವುದೇ ಮದ್ದುಗುಂಡು ಭಾರತಕ್ಕೆ ಬರಲ್ಲ ಅಂತ, ದೊಡ್ಡ ಫೈಟರ್ ಜೆಟ್ ಅಥವಾ ಸಬ್ಮರೀನ್ ಬರಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಬಾರದು ಅನ್ನುವ ಕಡೆ ಇವತ್ತು ಗಮನವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ। ಸಚಿವ ಬಿಸಿ ಪಾಟೀಲ್ ರೈತರ ನೆರವಿಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕಟಿಬದ್ಧವಾಗಿವೆ, ಕೃಷಿ ವಿಶ್ವವಿದ್ಯಾಲಯಗಳು ಉತ್ತಮ ಗುಣಮಟ್ಟದ ಬೀಜಗಳ ಅಭಿವೃದ್ಧಿಗೆ ಒತ್ತು ನೀಡಬೇಕು ಎಂದು ಹೇಳಿದರು। ರೈತರಿಗೆ ಕೊಟ್ಟರೆ ಖಂಡಿತ ನಮ್ಮ ರೈತರು ಬೆಳೆಯಲಿಕ್ಕೆ ಸಿದ್ಧವಾಗಿದ್ದಾರೆ ಮತ್ತು ರೈತರಿಗೆ ಉತ್ತಮವಾದಂತ ಬೆಲೆ ಬರ್ತದೆ ಅಂತ ಹೇಳಿದ್ರೆ ರೈತ ಯಾವತ್ತೂ ಹಿಂದೆ ಮುಂದೆ ನೋಡೋದು ಇಲ್ಲ। ಹಾಗಾಗಿ ಇವಾಗ ಸನ್ಫ್ಲವರ್ ಈ ವರ್ಷ ಆತ್ಮನಿರ್ಭರ ಯೋಜನೆಯಲ್ಲಿ ನಮ್ಮ NFSM ಅಲ್ಲಿ ನಾವು ಇವತ್ತು ಕೇಂದ್ರ ಸರ್ಕಾರದಿಂದ ಮಿನಿ ಕಿಟ್ಗಳನ್ನು ಕೂಡ ಕೊಟ್ಟಿದ್ದೇವೆ। ಮಿನಿ ಕಿಟ್ಗಳಲ್ಲಿ ಎಲ್ಲ ಆಯಿಲ್ ಸೀಡ್ಸ್ ಅನ್ನು ಮತ್ತು ದ್ವಿದಳ ಧಾನ್ಯಗಳನ್ನು ಕೂಡ ಕೊಡುವಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ। ಇದೇ ವೇಳೆ ರೈತರಿಗೆ ಎಣ್ಣೆ ಬೀಜಗಳನ್ನು ವಿತರಿಸಲಾಯಿತು। ಒಂದು ನಿಮಿಷ ಒಂದು ನಿಮಿಷ